ಅದಿಷ್ಟೆಲ್ಲ ಎರಡು ವರ್ಷದ ಕಾಲ ನಿರಂತರವಾಗಿ ನಾವೇ ನಿಮ್ಮ ಮೇಲೆ ನಂಬಿಕೆ ಭರವಸೆ ಇಟ್ಟಿದ್ವಿ, ಎಲ್ಲೇ ಒಂದು ಕಡೆ ಭರವಸೆ ಅನ್ನುವಂಥದ್ದು ಇವತ್ತು ಕನಸು ನನಸಾಗಿಲ್ಲ. ನಮ್ಮ ಭಾವನೆಗಳು ಎಲ್ಲಿ ಒಂದು ಕೆರಳಿದೆ ಆ ನೋವು ನಮಗೆ ಕಾಡ್ತಾ ಇದೆ. ಇವತ್ತು ನೋಡಿ ಸಹ ಯಾವೊಬ್ಬ ಪಂಚಮಸಾಲಿ ಸಮಾಜದಲ್ಲಿ ಸಹ ಇದ್ರ ಬಗ್ಗೆ ಸಂತೋಷವಿಲ್ಲ. ಆಡಳಿತ ಪಕ್ಷ ಶಾಸಕ ಇರ್ಬೋದು, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಜನಪ್ರತಿನಿಧಿಗಳಾಗಿರಲಿ ಈ ಒಂದು ನಿರ್ಣಯವನ್ನು ಯಾರು ಸಹ ಒಪ್ಪಿಲ್ಲ. ಹಾಗಾಗಿ ಇವತ್ತಿನ ಸಭೆಯೊಳಗೆ ಎಲ್ಲ ನಮ್ಮ ಸುಪ್ರಸಿದ್ಧ ವಕೀಲರು ಕೂಡಿದ್ದಾರೆ, ಅವರೆಲ್ಲ ಸಲಹೆ ಮೇರೆಗೆ ಡಿಸೆಂಬರ್ 29ರ ಸಚಿವ ಸಂಪುಟ ನಿರ್ಣಯವನ್ನು ಸಂಪೂರ್ಣ ತಿರಸ್ಕಾರ ಮಾಡಿ ಜನವರಿ 12ನೇ ತಾರೀಕು ಗುರುವಾರ ಒಳಗಾಗಿನೇ ನಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂಥ ಗೆಜೆಟ್ ನೋಟಿಫಿಕೇಶನ್ ಸರ್ಕಾರ ಹೊರಡಿಸಬೇಕು. ಇಲ್ಲದೆ ಹೋದರೆ 13ನೇ ತಾರೀಕು ಶಿಗ್ಗಾಯಿ ಒಳಗೆ ಸುಮಾರು 20-30 ಸಾವಿರ ಸಂಖ್ಯೆಯಲ್ಲಿ, ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೂ ಮಾಡಿದೆ ಹೋದರೆ ಅವತ್ತಿನ ದಿನ ಮುಂದಿನ ಹೋರಾಟ ಎಲ್ಲಿ ಮಾಡಬೇಕು ಅನ್ನೋ ಸಹ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತು ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೆ ಹೇಳಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಇವತ್ತು ನಾನೆಲ್ಲ ನಮ್ಮ ಸಮಾಜ ಬಾಂಧವರಿಗೆ 22ನೇ ತಾರೀಕು ನಡೆದ ಸಮಾವೇಶ ಹೇಳಿದ್ದೆ. ಇನ್ಮೇಲೆ ನಿಮ್ಗೆ ಯಾರು ತೊಂದರೆ ಕೊಡೋಕೆ ಹೋಗಲ್ಲ, ನಮ್ಮ ಜನಪ್ರತಿನಿಧಿ ತೊಂದರೆ ಕೊಡೋಕ್ಕಲ್ಲ, ಏಕಾಂಗಿ ಹೋರಾಟ ಮಾಡ್ತೀನಿ ಅಂತ. ಆದರೆ ಮತ್ತೆ ನಮ್ಮ ಜನ ಅಪ್ಪರ ನೀವು ಎಲ್ಲಿ ಕರೆ ನಾವು ಬರ್ತೇವೆ, ಒಟ್ಟಾರೆ ಮೀಸಲು ಸಿಗೋವರೆಗೂ ನಿಮ್ಮ ಜೊತೆಗಿಡ್ತೀನಿ ಅಂತೇಳಿ ತಮಗೆ ಎಷ್ಟೇ ರಾಜಕೀಯ ಒತ್ತಡ, ಚುನಾವಣೆ ಕೇಳುವ 9 ದಿನ ಮಾತ್ರ ಇದೆ, ಅಷ್ಟೆಲ್ಲ ಇದ್ರೆ ಸಹ ಇವತ್ತೆಲ್ಲ ನಾಯಕರು ಬಂದು ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಈ ಶಕ್ತಿಯನ್ನು, ಈ ಜನಶಕ್ತಿಯನ್ನು ಗಳಿಸಿದ್ದೀವಿ. ಯಾವ ಕಾರಣಕ್ಕೂ ಈ ಜನಶಕ್ತಿಯನ್ನು ವ್ಯರ್ಥ ಮಾಡಲಿಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯವಿಲ್ಲ. ಈ ಜನಶಕ್ತಿನೇ ಮುಂದೆ ನಮ್ಮ ಹೋರಾಟ ಮೂಲಕವಾಗಿ ರಾಜಕೀಯ ನಿರ್ಧಾರಗಳನ್ನು ಮಾಡುವಂಥ ಶಕ್ತಿಯಾಗಿ ಪರಿಣಾಮಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಜನಶಕ್ತಿ ಮೀಸಲಾತಿಗೋಸ್ಕರ ಮೀಸಲಿಡ್ಬೇಕಂತ ತೀರ್ಮಾನ ಮಾಡಿದೆ. ಆದರೆ ಮೀಸಲಾತಿಯನ್ನು ಇದೇ ರೀತಿಯಾಗಿ ಮೋಸ ಮಾಡೋ ಪ್ರಯತ್ನ ಮಾಡಿದರೆ ಈ ಜನಶಕ್ತಿಯನ್ನು ಮುಂದಿನ ದಿನಗಳಲ್ಲಿ 2023ರ ಆ ಚುನಾವಣೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಬೀರುವಂಥ ಎಲ್ಲ ಸಾಧ್ಯತೆ ಇದೆ. ನಾವು ಮಾಡಿರ್ತಕ್ಕಂಥ ಜನಶಕ್ತಿ ಸಂಘಟನೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಪ್ರಯತ್ನ ಪಟ್ಟಿದ್ದು. ಎಲ್ಲೇ ಅಂದ್ಕೊಂಡು ನೀವು ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಮಾಡಕತ್ತೀರಿ, ಹಿಂಗ ನಿರ್ಧಾರಗತಿ ಮಾಡಿದ್ರೆ 2023 ಚುನಾವಣೆಗೆ ಪಂಚಮಸಾಲಿಗಳ 2 ವರ್ಷ ನಿರಂತರವಾಗಿ ಸಂಘಟನೆ ಶಕ್ತಿ ವಿಧಾನಸಭಾ ಚುನಾವಣೆ ಮೇಲೆ ಸಹ ಅದು ಪರಿಣಾಮ ಬೀರಲಿದೆ ಅನ್ನುವಂಥ ಕಿವಿ ಮಾತ್ರ ಸಹ ಈ ಸಂದರ್ಭದಲ್ಲಿ ಕಿಚ್ಚಪಡ್ತೀನಿ. ಅಂತ ಎಲ್ಲ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಮಾಜ ಗಟ್ಟಿಯಾಗಿದೆ. ಆ ಕಾರಣಕ್ಕೋಸ್ಕರ 24 ಗಂಟೆ ಒಳಗೆ ಕೊಡ್ಲಿಕ್ಕೆ ಬರುತ್ತಿಲ್ಲ ಅಂತ ಸ್ಪಷ್ಟಗೊಳಿಸ್ರಿ. 12ನೇ ತಾರೀಕು ಒಳಗಾಗಿನೇ ಅಧಿಸೂಚನೆ ಹೊರಡಿಸ್ಬೇಕು, ಇಲ್ಲದೆ ಹೋದರೆ 13ನೇ ತಾರೀಕು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಅವರ ಮನೆ ಮುಂದೆನೇ ಮತ್ತೊಮ್ಮೆ ಬೃಹತ್ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಮಾಧ್ಯಮ ಮೂಲಕ ಹೇಳ್ತಾ ಎಲ್ಲ ನಮ್ಮ ಸಮಾಜ ಬಾಂಧವರು ಇವತ್ತಿಂದನೇ ನಾನು ನಿಮ್ಮ ಮತ್ತೆ ನಿಮ್ಮನ್ನೇ ಹೇಳಿದ್ದೆ, ನಿಮ್ಮೊಂದು ತೊಂದರೆ ಕೊಡೋಕೆ ಹೋಗಲಿ, ಇನ್ಮೇಲೆ ಯಾರೂ ಬರಬಾರ್ದು ಅಂತೇಳಿ ಅದು ಅನಿವಾರ್ಯವಾಗೈತಿ. ಆದರೂ ಸಹ ತಾವೆಲ್ಲ ಸಹ ಬಂದು ಭಾಗವಹಿಸಿಗೊಳಿಸ್ರಿ ಅಂತೇಳಿ ಈ ಮೂಲಕ ತಮಗೆಲ್ಲರೂ ಮನವಿ ಮಾಡಿಕೊಂಡು ಈ ಮಾಧ್ಯಮಗೋಷ್ಠಿಯನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿಗಳು.